ವೀಕ್ಷಕರೇ ನೋಡ್ತಾ ಇದೀರಲ್ಲ, ಮತ್ತೆ ಒಂದು ಹ್ಯುಂಡೈ ಎಕ್ಸೆಂಟ್ ಇರುತ್ತೆ. ಈ ಗಾಡಿ ಬಂದು 2015-16 ಮಾಡೆಲ್, ಸಿಂಗಲ್ ಓನರ್, ಡಿ ಎಲ್ ರಿಜಿಸ್ಟರ್ಡ್ ಗಾಡಿ ನೋಡ್ತಾ ಇದೀರಲ್ಲ. ಗಾಡಿ ಮಾತ್ರ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದರಲ್ಲಿ ನಿಮಗೆ 4 ಟೈರ್, ನಿಮಗೆ 80% 80% 4 ಟೈರು ಕೂಡ ಸಿಗುತ್ತೆ. ಡೀಸೆಲ್ ಎಂಜಿನ್ ಇರೋದ್ರಿಂದ ಇದರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 23-24 ತನಕ ನಿಮಗೆ ಮೈಲೇಜ್ ಕೂಡ ಸಿಗುತ್ತೆ. ರಿವರ್ಸ್ ಕ್ಯಾಮ್ರಾ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಜೊತೆಗೆ ನಿಮಗೆ ನೋಡ್ತಾ ಇದೀರಲ್ಲ ಆಂಡ್ರಾಯ್ಡ್ ಸಿಸ್ಟಮ್ ಅಂತ ಹೇಳಿದೆ, ಇದನ್ನು ಕೂಡ ನಿಮಗೆ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್. ಗಾಡೀಲಿ 1 ರೂಪಾಯಿ ಕೂಡ ಇದರಲ್ಲೂ ನಿಮಗೆ ಖರ್ಚಿಲ್ಲ. ಹೊಸ ಗಾಡಿ ಯಾವ ರೀತಿ ಇರುತ್ತೆ ಈ ಗಾಡಿ ಕೂಡ ನಿಮಗೆ ಅದೇ ಕಂಡೀಷನಲ್ಲಿ ಸಿಗುತ್ತೆ. ಸೊ ಜೊತೆಗೆ ನಿಮಗೆ ಇದರಲ್ಲಿ ನಿಮಗೆ ರೇರ್ ಎಸಿ ವೆಂಟು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಹಿಂದ್ಗಡೆ ಕೂತಿರೋರ್ಗೂ ಕೂಡ ಒಂಚೂರು ಶಕ್ತಿ ಅಂತೂ ಫೀಲ್ ಆಗಲ್ಲ. ಈ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಈ ಗಾಡಿ ಪ್ರೈಸ್ ಬಂದು ನಿಮಗೆ ಬರೀ 3,10,000 ರೂಪಾಯಿ ಮಾತ್ರ ಹೇಳ್ತಾ ಇದ್ರೆ, ಅದರಲ್ಲೂ ಕೂಡ ನಿಮಗೆ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಕರ್ನಾಟಕ ನಂಬರ್, ಅಕಸ್ಮಾತ್ ನೀವು ಗಾಡಿ ಕರ್ನಾಟಕ ನಂಬರ್ ತಗೋಬಿಟ್ರೆ ಈ ಕಾರ್ಗೆ ನಿಮಗೆ ಬರೀ 3 ಲಕ್ಷ ರೂಪಾಯಿ ಚಿಲ್ಲರೆ ಲೋನೇ ಆಗುತ್ತೆ. ಸೊ ಹಾಗಾಗಿ ನೋಡೋಕೆ ಹೋಗಿದ್ರೆ 0 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ತೊಗೊಳಂಗೆ. 1 ವರ್ಷ 2 ವರ್ಷ ಸೇಲ್ ಇಟ್ಕೊಂಡು ನೀವು ಚೆನ್ನಾಗಿ ಸೇಮ್ ಕಂಡೀಷನಲ್ಲಿ ಇಟ್ಕೊಂಡು ಯೂಸ್ ಮಾಡಿ ಮತ್ತೆ ರೀಸೇಲ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಆರಾಮಾಗಿ ನೀವು ಹಾಕಿರೋ ಬಂಡವಾಲ 3 ಲಕ್ಷ ರೂಪಾಯಿ ಅಂತೂ ನಿಮಗೆ ಆರಾಮಾಗಿ ವಾಪಸ್ಸಿಗೆ ಸಿಗುತ್ತೆ. 2015-16 ಮಾಡೆಲ್, ಡೀಸೆಲ್ ಎಂಜನ್, ಸಿಂಗಲ್ ಓನರ್, ಹಿಂಡೈ ಎಕ್ಸೆಂಟ್ ವಿತ್ NOC ಜೊತೆ 3 ಲಕ್ಷದ 10,000 ರೂಪಾಯಿ ಈ ಗಾಡಿ ನಿಮಗೆ ಸಿಗುತ್ತೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫ್ರೆಂಡ್ಸ್, ನಾನು ನಿಮ್ಮ ಹೋಸ್ಟ್ ಚಾನ್ಸ್. ಮತ್ತೆ ಒಂದು ಸಾರಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫ್ರೀಲ್ಯಾನ್ಸರ್ಸ್ ಅವ್ರ ಕಾರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವ್ರ ಹತ್ರ ನಿಮಗೆ ಆಲ್ಮೋಸ್ಟ್ 15-20 ಗಾಡಿಗಳು ಸ್ಟಾಕಲ್ಲಿದೆ. ಸೊ ಪ್ರತಿಯೊಂದು ಗಾಡಿ ಇವ್ರಿಗೆ ಹತ್ರ ನಿಮಗೆ ಸಿಗೋದು ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ, 1 ರೂಪಾಯಿ ಕೂಡ ಖರ್ಚಿಲ್ದಂಗೆ ಕಾರ್ ಸಿಗುತ್ತೆ. ಯಾವ ರೀತಿ ಅಂತ ಹೇಳಿದರೆ, ಈಗ ಶೋರೂಮಿಂದ ಆ್ಯಸ್ ಇಟ್ ಇಸ್ ನೀವು ಒಂದು ಗಾಡಿ ಹೋಗಿದ್ದು ಗೊತ್ತಿಲ್ಲ. ಸೊ ಇವ್ರ ಹತ್ರ ಕೂಡ ನಿಮಗೆ ಅದೇ ರೀತಿ ಹಳೆ ಗಾಡಿ ಹಳೆದಾಗಿದ್ದರೂ ಕೂಡ ಕಂಡೀಷನ್ ಮಾತ್ರ ಇವ್ರ ಹತ್ರ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಶೌಲೆಟ್ ಸ್ಪಾರ್ಕಿಂದ ಹಿಡಿದು BMW ಕಾರ್ವರೆಗೆ ಇವ್ರ ಹತ್ರ ನಿಮಗೆ ಗಾಡಿಗಳು ಸಿಗುತ್ತೆ. ಕಡಿಮೆ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಗಾಡಿ, ಆರಾಮಾಗಿ ಬರೀ ನೀವು ತೊಗೊಂಡು ಓಡಿಸ್ತಾ ಇರುವಂತಹ ಕಾರು, 1 ರೂಪಾಯಿ ಕೂಡ ಖರ್ಚಿರಲ್ಲ, ತೊಗೊಂಡು ನಿಧಾನಕ್ಕೆ ಆರಾಮಾಗಿ ಟೆನ್ಷನ್ ಫ್ರೀ ಗಾಡಿಗಳು ಓಡಿಸ್ತಾ ಇರಿ. ಆ ರೀತಿ ಇವ್ರ ಹತ್ರ ನಿಮಗೆ ಗಾಡಿಗಳು ಸಿಗುತ್ತೆ. ಸೊ ಪ್ರತಿಯೊಂದು ಗಾಡಿ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಪ್ರತಿಯೊಂದು ಗಾಡಿ ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನಲ್ಲಿ ಮಾತ್ರ ಇವ್ರ ಹತ್ರ ನಿಮಗೆ ಸಿಗುತ್ತೆ. ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಇವತ್ತಿನ ವೀಡಿಯೋದಲ್ಲಿ ಗಾಡಿಗಳು ಸಿಗ್ತಾ ಇದೆ. ದಯವಿಟ್ಟು ವೀಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಒಳ್ಳೆ ಒಳ್ಳೆ ಪ್ರೈಸಸಲ್ಲಿ ಗಾಡಿಗಳು ಸಿಗ್ತಾ ಇದೆ. ವೀಡಿಯೋ ಮಾತ್ರ ಎಂಟ್ರಿ ನೋಡಿ. ಸೊ ತಡ ಮಾಡೋದು ಬೇಡ, ಬೇಗ ವೀಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಹಾಗೆ ನೋಡ್ತಾ ಇದ್ರೆ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಹೋಂಡಾ ಅವ್ರದ್ದು, ಹೋಂಡಾ ಜಾಸ್ ಬೇಸ್ ಅಂತ ಬರ್ತದೆ. ಈ ಗಾಡಿ 2009 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಈ ಗಾಡಿ ನಿಮಗೆ 90,000 ಅಥವಾ 80,000 ಏನೋ ಚಿಲ್ಲರೆ ಹೊಡಿದೆ, ನನಗೆ ಕರೆಕ್ಟಾಗಿ ಮೀಟರ್ ಜ್ಞಾಪಕ ಇಲ್ಲ. ಫ್ರೀಲ್ಯಾನ್ಸರ್ ಕಾರ್ಸ್ ಇರೋದ್ರಿಂದ ಈ ಕಾರ್ ನಿಮಗೆ ಪ್ರೈಸ್ 2,65,000, 2,65,000 ರೂಪಾಯಿ ಮಾತ್ರ ಸಿಗುತ್ತೆ. ಸೊ ಹೇಳ್ತಾ ಇರೋದು ಪ್ರೈಸಲ್ಲೂ ನಿಮಗೆ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಆಗುತ್ತೆ. ಎಸಿ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಫ್ಯಾಕ್ಟ್ರಿ ಫಿಟ್ ಅಂಡ್ ಮ್ಯೂಸಿಕ್ ಸಿಸ್ಟಮ್, ಜೊತೆಗೆ ನಿಮಗೆ 2 ಏರ್ ಬ್ಯಾಗು ಸಹ ನಿಮಗೆ ಇದರಲ್ಲಿ ಸಿಗುತ್ತೆ. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಆರಾಮಾಗಿ ಎತ್ಕೊಂಡು ಓಡಿಸ್ತಾ ಇರಿ. 1 ರೂಪಾಯಿ ಕೂಡ ಇದರಲ್ಲೂ ಖರ್ಚಿಲ್ಲ. ಗಾಡಿ ಸ್ಟಾರ್ಟ್ ಆಗಿದ್ರೂ ಕೂಡ ನಿಮಗೆ ಅನಿಸಲ್ಲ ಗಾಡಿ ಸ್ಟಾರ್ಟ್ ಇದೆಯೋ ಅಥವಾ ಆಫ್ ಇದೆಯೋ ಅಂತ. ಆ ಥರ ನಿಮಗೆ ಗಾಡಿ ಮೇಂಟೈನ್ ಆಗಿರುತ್ತೆ. 2,65,000 ರೂಪಾಯಿಗೆ 2009 ಮಾಡೆಲ್, ಸೆಕೆಂಡ್ ಓನರ್, ಹೋಂಡಾ ಜಾಸ್, ಕಂಪ್ಲೀಟ್ಲಿ ಶೋರೂಮ್ ಮೇಂಟೈನ್ ಇರುತ್ತೆ. ಈ ಗಾಡಿ ಬೇಕಂದರೆ ಕೂಡ ನೀವು ಶೋರೂಮಲ್ಲಿ ಹೋಗಿ ತೊಗೊಂಡು ಆರಾಮಾಗಿ ತರಿಸ್ಕೋಬೋದು. ಹಾಗೆ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ನಿಸಾನ್ ಸನ್ನಿ, KA01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಇರುತ್ತೆ. ಇದರಲ್ಲಿ ನಿಮಗೆ ಟೈರ್ ಕಂಡೀಷನ್ ಕೇಳಿದ್ರೆ ಒಂದು 30-40% 4 ಟೈರು ಕೂಡ ಸಿಗುತ್ತೆ. ಎಕ್ಸೆಲ್ ವೇರಿಯಂಟ್, ಪೆಟ್ರೋಲ್ ಎಂಜನ್, ಸಿಡಾನ್ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ನನ್ನ ಪ್ರಕಾರ ತುಂಬಾ ನೀಟಾಗಿರುತ್ತೆ. ಗಾಡಿ ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್, ಇವ್ರ ಹತ್ರ ಸಿಗೋದು ನಿಮಗೆ ಪ್ರತಿಯೊಂದು ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಸಿಗುತ್ತೆ. ಆರಾಮಾಗಿ ತೊಗೊಂಡು ಬರೀ ಗಾಡಿ ಓಡಿಸ್ತಾ ಇರಿ. ಇದರಲ್ಲಿ ನಿಮಗೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಕ್ಲೈಮೇಟ್ ಕಂಟ್ರೋಲ್, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್ ಸಿಗುತ್ತೆ. 4-ಡೋರ್ ಪವರ್ ವಿಂಡೋ, ಲಾಕಿಂಗ್ ಸಿಸ್ಟಮ್, ಮಿರರ್ ಲಾಕಿಂಗ್ ಸಿಸ್ಟಮ್ ಎಲ್ಲ ಬರ್ತದೆ ಗಾಡಿ. ಜೊತೆಗೆ ನಿಮಗೆ ರೇರ್ ಎಸಿ ವೆಂಟು ಕೂಡ ಸಿಗುತ್ತೆ. ಲೆದರ್ ಸೀಟ್ಸ್, ಫ್ಯಾಕ್ಟ್ರಿ ಫಿಟ್ಟೆಡ್ ಲೆದರ್ ಸೀಟ್ಸ್ ಕವರ್ ಎಲ್ಲ ಸಿಗುತ್ತೆ. ಸೊ ನೋಡ್ತಾ ಇದೀರಲ್ಲ ರೇರ್ ಎಸಿ ವೆಂಟು ಕೂಡ ಇದರಲ್ಲಿ ಇರುತ್ತೆ. ಸೊ ಲೆಗ್ ರೂಮ್ ನೋಡ್ತಾ ಇದೀರಾ, ಕಾರ್ ಆರಾಮಾಗಿ ಒಂದು ಬಸ್ಸಲ್ಲಿ, ಲಕ್ಸುರಿ ಬಸ್ಸಲ್ಲಿ ಕೂತಿರುವಾಗ ಕಾಲೆಲ್ಲ ಉದ್ದ ಮಾಡ್ಕೊಂಡು ಕೂತ್ಕೋಬೋದಲ್ಲ. ಸೊ ಆ ರೀತಿ ಇದರಲ್ಲೂ ಕೂಡ ನೀವು ಆರಾಮಾಗೆ ಕೂತ್ಕೋಬೋದು. ಸೊ ಲಾಂಗ್ ಡ್ರೈವ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಈ ಗಾಡಿ ತುಂಬಾ ಬೆಸ್ಟ್ ಸೆಲೆಕ್ಷನ್ ಅಂತ ಕೂಡ ಹೇಳ್ಬೋದು. ಸೊ ಸೆಡಾನ್ ಕಾರಲ್ಲಿ ಪೆಟ್ರೋಲ್ ಇರೋದ್ರಿಂದ ಈ ಗಾಡಿ ನಿಮಗೆ ಮೈಲೇಜ್ ಕೇಳಿದ್ರೆ ಒಂದು 16-17 ಹೈವೇದಲ್ಲಿ ಇದರಲ್ಲಿ ನಿಮಗೆ ಆರಾಮಾಗಿ ನೀವು ಮೈಲೇಜು ಕೂಡ ಪಡಿಬೋದು. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನಲ್ಲಿ ಇರುತ್ತೆ. ಸರ್, ಏನು ಡೀಟೇಲ್ಸ್ ಇದು? 2014 ಸೆಕೆಂಡ್ ಓನರ್, ಪೆಟ್ರೋಲ್ ಎಷ್ಟು ಓಡಿದೆ? 70,000 ಓಡಿದೆ. 70,000 20,000 ಚಿಲ್ಲರೆ ಓಡಿರುತ್ತೆ. ಸರ್, ಏನು ಪ್ರೈಸ್, ಬೆಸ್ಟ್ ಪ್ರೈಸ್? ಸರ್, ಇದು ಪ್ರೈಸ್ ಬಂದು 3,65,000. ಹಾಂ,
ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,65,000 365,000 ರೂಪಾಯಿಗೆ ನಿಮಗೆ 2006 ಮಾಡೆಲ್ ಗಾಡಿ ಸಿಗ್ತಾ ಇದೆ. ನನ್ನ ಪ್ರಕಾರ ಇವ್ರ ಹತ್ರ ಕೊಡ್ತಾ ಇರೋದು ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಗಾಡಿ ತುಂಬಾ ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. ಸೊ ಇದಕ್ಕೂ ಕೂಡ ನಿಮಗೆ ಆರಾಮಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಲೋನಲ್ಲಿ ಒಂದು 300,000 ರೂಪಾಯಿ ಇದರಲ್ಲಿ ನಿಮಗೆ ಆರಾಮಾಗಿ ಲೋನು ಕೂಡ ಆಗ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ ಹ್ಯುಂಡಾಯ್ ಎಕ್ಸೆಂಟ್ ಇರುತ್ತೆ, ಡೆಲ್ಲಿ ರಿಜಿಸ್ಟರ್ಡ್. ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ನಿಮಗೆ ಟೈರ್ ಕಂಡೀಷನ್ ಕೇಳಿದರೆ ಒಂದು 50-60% 4 ಟೈರು ಕೂಡ ಸಿಗುತ್ತೆ. ವೈಟ್ ಕಲರಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ನಿಮಗೆ ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಕೊಡಿಸಿ ಅಂತ. ಸೊ ಅವ್ರಿಗೋಸ್ಕರ ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನಲ್ಲಿ ಇರುತ್ತೆ. ಏನು ಮಾಡಲ್ ಸರ್ ಇದು? 2014 ಮಾಡಲ್ ಸಿಂಗಲ್ ಓನರ್. 2014 ಮಾಡಲ್ ಸಿಂಗಲ್ ಓನರ್. ಎಷ್ಟು ಹೊಡಿದೆ ಇದು? ಸರ್ ಇದು 77,000 ಚಿಲ್ಲರೆ ಹೊಡಿದೆ. ಹೌದಾ? ಏನೇನು ಫೀಚರ್ಸ್ ಇದೆ ಇದರಲ್ಲಿ? ಸರ್ ಇದರಲ್ಲಿ ಬಂದು ಎ ಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, ಫ್ರಂಟ್ 2 doors 4 windows ಇದೆ. ಓಕೆ. ಸೊ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದರಲ್ಲಿ ಇರುತ್ತೆ, ಜೊತೆಗೆ ನಿಮಗೆ ಮೌಂಟ್ ಕಂಟ್ರೋಲ್ ಸಿಸ್ಟಮ್ ಕೂಡ ಇದರಲ್ಲಿ ಇರುತ್ತೆ. ಡೀಸೆಲ್ ಗಾಡಿ ಇರೋದ್ರಿಂದ ಈ ಗಾಡಿಯಲ್ಲೂ ಕೂಡ ನಿಮಗೆ ಮೈಲೇಜ್ ಮೋರ್ ದೆನ್ 22-23 ತನಕ ನಿಮಗೆ ಇದರಲ್ಲೂ ಕೂಡ ನಿಮಗೆ ಮೈಲೇಜ್ ಸಿಗುತ್ತೆ. ಸರ್ ಎಷ್ಟು ಹೊಡಿದೆ ಅಂದರೆ? 77,000 ಹೊಡಿದೆ. ಏನು ಪ್ರೈಸ್ ಹೇಳ್ತಾ ಇದೀರಾ ಇದು? ಸರ್ ಇದು ಪ್ರೈಸ್ ಬಂದು 2,85,000. 2,85,000 285,000 ಇದಕ್ಕೆ ಕೋಟಿಂಗ್ ಪ್ರೈಸ್ ಇದೆ. ಸೊ ನೀವು ಮುಂದ್ಗಡೆ ಬಂದು ಮಾತಾಡ್ತೀನಿ ಅಂತ ಹೇಳಿದರೆ ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 285,000 ವಿತ್ NOC ಸಮೇತ ಈ ಗಾಡಿ ಕೂಡ ನಿಮಗೆ ಸಿಗುತ್ತೆ. ಕರ್ನಾಟಕ ನಂಬರ್ ಮಾಡಿಸ್ಕೊಡಿ ಅಂತ ಹೇಳಿದ್ರು, ಅದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಅದೆಷ್ಟಾಗುತ್ತೆ ಅಂತ ನಿಮಗೆ ಮುಂದ್ಗಡೆ ಬಂದು ಮಾತಾಡಿದ್ರೆ ಅದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇಂಟ್ರೆಸ್ಟೆಡ್ ಇರೋರು ದಯವಿಟ್ಟು ಬೇಗ ಬನ್ನಿ, ಬೇಗ ಬನ್ನಿ, ಬೇಕಂದ್ರೆ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಬುಕ್ ಮಾಡ್ಬೋದು. ಹಾಗೆ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮಗೆ ಹೋಂಡಾ ಸಿಟಿ ZX ಬರ್ತದೆ. ಈ ಗಾಡಿ ಬಂದು ನಿಮಗೆ K20 ಕರ್ನಾಟಕ ಗಾಡಿ, 2008 ಮಾಡಲ್, ಸೆಕೆಂಡ್ ಓನರ್. ಇದರಲ್ಲಿ ನಿಮಗೆ ಟೈರ್ ಕಂಡೀಷನ್ ಕೇಳ್ತೀನಿ ಅಂತ ಹೇಳಿದ್ರೆ 4 ಯೋಕೋಹಾಮಾ ಕಂಪನಿಯವ್ರದ್ದು ಬ್ರ್ಯಾಂಡ್ ನ್ಯೂ ಕಂಡೀಷನ್ 4 ಟೈರು ಕೂಡ ಸಿಗ್ತಾ ಇದೆ. ಸಿಲ್ವರ್ ಕಲರ್ ಗಾಡಿ, ಎಕ್ಸ್ಟ್ರಾ ಫಿಟ್ಟೆಡ್ ನಿಮಗೆ ಇದರಲ್ಲಿ ಬ್ಯಾಕ್ ಸೀಟ್ ಸ್ಪಾಯ್ಲರ್ ಕೂಡ ಹಾಕ್ಸಿದ್ದಾರೆ. ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಸೀಟ್ ಸ್ಪಾಯ್ಲರ್ ಕೂಡ ಇದೆ. ಹೋಂಡಾ ಸಿಟಿ ZX ವೇರಿಯಂಟ್, ಇದು ಬಂದು ನಿಮಗೆ ಆನಿವರ್ಸರಿ ಎಡಿಷನ್ ಇರುತ್ತೆ. ಈ ಗಾಡಿಯಲ್ಲೂ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಇದು ಗಾಡಿ ಬಂದು ನಿಮಗೆ ಪೆಟ್ರೋಲ್ ಇಂಜನ್ ಇರುತ್ತೆ. ಜೊತೆಗೆ ನಾನು ನಿಮಗೆ ಒಳಗಡೆ ಇಂಟೀರಿಯರ್ ಸೀಟ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇರಿ, ಲೆದರ್ ಸೀಟಿಂಗ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ ನಿಮಗೆ. ಜೊತೆಗೆ ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್, ಎ ಸಿ, 4-door power window, ಟಿಲ್ ಸ್ಟೇರಿಂಗ್ ಸಿಗುತ್ತೆ ಇದರಲ್ಲಿ. ಮೈಲೇಜ್ ಕೇಳಿದರೆ ನಿಮಗೆ ಹೋಂಡಾ ಸಿಟಿ ಆರಾಮಾಗಿ ಒಂದು 16-17 ಮೈಲೇಜು ಕೂಡ ಆರಾಮಾಗೆ ಕೊಡುತ್ತೆ. ಈ ಗಾಡಿ ಕಂಡೀಷನ್ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ತೊಗೊಂಡು ಆರಾಮಾಗೆ ಓಡಿಸಾ ಇರಿ. 1 rupee ಕೂಡ ಇದರಲ್ಲಿ ನಿಮಗೆ ಖರ್ಚಿಲ್ಲ. ಸರ್ ಏನು ರೇಟ್ ಹೇಳ್ತಾ ಇದ್ದೀರಾ ಮತ್ತು ಎಷ್ಟು ಹೊಡಿದೆ ಗಾಡಿ ಇದು? ಸರ್ ಇದು 91,000 ಚಿಲ್ಲರೆ ಹೊಡಿದೆ. 2008 ಮಾಡಲ್, ಎಫ್ ಸಿ, 2028 ತನಕ ಎಫ್ ಸಿ ಇರುತ್ತೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿರುತ್ತೆ. ಇನ್ಶೂರೆನ್ಸ್ ಮಾಡಿಕೊಡ್ತೀವಿ, ಹೊಸ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ನಿಮಗೆ ಮಾಡಿಕೊಡ್ತೀವಿ. 2,015,000 ರೂಪಾಯಿ ನಿಮಗೆ ಇದರಲ್ಲಿ ಕೋಟಿಂಗ್ ಪ್ರೈಸ್ ಹೇಳ್ತಾರೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸೋದು ಎಲ್ಲ ಕಾರ್ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಇದೇ ಥರ ಇನ್ನೂ ತುಂಬ ಗಾಡಿಗಳಿದೆ, ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಹೇಳಿರೋ ಪ್ರೈಸಲ್ಲಿ ಕೂಡ ನಿಮಗೆ ಇದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಆಗೇ ಆಗುತ್ತೆ. ಹಾಗೆ ನೋಡ್ತಾ ಇದ್ರೆ ವೀಕ್ಷಕರ, ನೆಕ್ಸ್ಟ್ ಕಾರ್ ಬಂದು ನಿಸಾನ್ ಸನ್ನಿ. ಸೊ ತುಂಬ ಜನ ಕೇಳ್ತಾ ಇರ್ತಾರೆ ಸರ್ ಡೀಸೆಲ್ಲೇ ಬೇಕು ಸರ್ ಅಂತ. ಸೊ ಅವಾಗಲೇ ನಿಮಗೆ 14 model ಪೆಟ್ರೋಲ್ ಸಿಂಗಲ್ ಓನರ್ ತೋರಿಸಿದೆ. ಈಗ ಸೆಕೆಂಡ್ ಓನರ್. ಸೊ ಈ ಗಾಡಿ 2012 model ಸಿಂಗಲ್ ಓನರ್ ಡೀಸೆಲ್ ಎಂಜಿನ್ ಇರುತ್ತೆ, ಕರ್ನಾಟಕ ಗಾಡಿ. ಸೊ ನೋಡ್ತಾ ಇದ್ರಲ್ಲ, ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನಲ್ಲಿ ಇರುತ್ತೆ. ಆರಾಮಾಗಿ ತೊಗೊಂಡು ಈ ಗಾಡಿ ಕೂಡ ಓಡಿಸ್ತಾ ಇರಿ. ನಾನ್ ಟೆಂಪರ್ಡ್, ನಾನ್ ಆಕ್ಸಿಡೆಂಟ್, ಒರಿಜಿನಲ್ ಗಾಡಿಗಳು ಮಾತ್ರ ಇವ್ರ ಹತ್ರ ನಿಮಗೆ ಸಿಗುತ್ತೆ. ಸೊ ಡೀಸೆಲ್ಲೇ ಗಾಡಿ ಬೇಕು ಅಂತ ಕೇಳೋರಿಗೆ ನನ್ನ ಪ್ರಕಾರ ಮೈಲೇಜು ಕೂಡ ನಿಮಗೆ more than 20 kilometers ಇದರಲ್ಲಿ ನಿಮಗೆ ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. 2012 model 84,000 ಅಥವಾ 83,000 ಓಡಿರುತ್ತೆ. ಅಡಿಷನಲ್ ಫಿಟ್ಟೆ ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಫ್ಯಾಕ್ಟರಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಏರ್ ಕಂಡೀಷನ್ ಸಿಗುತ್ತೆ. ಸೊ ಜೊತೆಗೆ ನಿಮಗೆ ರೇರ್ ಎ ಸಿ ವೆಂಟು ಕೂಡ ಸಿಗುತ್ತೆ. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ಸ್ ಸಿಗಲ್ಲ, ಏರ್ ಬ್ಯಾಗ್ ಬರುತ್ತೆ. ಯೂಶಲಿ ಏರ್ ಬ್ಯಾಗ್ಸ್ ಇದೆಯಾ? ಎಷ್ಟಿದೆ ಏರ್ ಬ್ಯಾಗ್ಸ್? 2 ಏರ್ ಬ್ಯಾಗ್ ಇದೆಯಾ? ಸೊ ಯೂಶಲಿ ನಿಮಗೆ 2 ಏರ್ ಬ್ಯಾಗ್ ಕೂಡ ಇದರಲ್ಲಿ ಬರ್ತದೆ. ಬ್ಯಾಕ್ ಸೀಟ್ ಎ ಸಿ ವೆಂಟ್ ಬೇಕು ಅಂತ ಕೇಳ್ತಾರಲ್ಲ, ಅವ್ರಿಗೋಸ್ಕರ ಎ ಸಿ ವೆಂಟು ಕೂಡ ಸಿಗ್ತಾ ಇದೆ. ಸೊ ಲೆಗ್ ರೂಮ್ ನೋಡ್ತಾ ಇರಲ್ಲ ಎಷ್ಟು ಹಗಲಾಗಿದೆ ಅಂತ ಹೇಳಿದ್ರೆ, ಕಾಲು ಉದ್ದ ಮಾಡ್ಕೊಂಡು ಆರಾಮಾಗಿ ಮಲಗಿದ್ರು ಕೂಡ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಡೆಲ್ಲಿ, ಗೋವಾ ತನಕ ಎಲ್ಲ ಸುತ್ತಾಡ್ಕೊಂಡು ಬರ್ಬೋದು. ಸೊ ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಆ ರೀತಿ ಮೇಂಟೈನ್ ಆಗಿರುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದು? 3,65,000 365,000 ನಿಮಗೆ ಡೀಸೆಲ್ ಎಂಜನ್ ಸಿಂಗಲ್ ಓನರ್ ಗಾಡಿ ನಿಸಾನ್ ಸನ್ನಿ ಸಿಗ್ತಾ ಇದೆ. ಇದಕ್ಕೆ ನಿಮಗೆ ಲೋನ್ ಹೋಗ್ತೀನಿ ಅಂತ ಹೇಳಿದ್ರೆ ಒಂದು 2,50,000 ರೂಪಾಯಿ, 2,02-2,50,000 ನಿಮಗೆ ಲೋನು ಕೂಡ ಆಗುತ್ತೆ. 100,000 ಚಿಲ್ಲರೆ ನಿಮಗೆ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಹೋಂಡಾ ಸಿಟಿ ಐವಿ ಟೆಕ್ ಇರುತ್ತೆ. 2011 model 2011 model ಕರ್ನಾಟಕ ಗಾಡಿ, ಸಿಂಗಲ್ ಓನರ್, ಗ್ರೇ ಕಲರಲ್ಲಿ ಈ ಗಾಡಿ ಇರುತ್ತೆ ನಿಮಗೆ. ಇದರಲ್ಲೂ ಕೂಡ ನಿಮಗೆ 4-80% ಟೈರು ಕೂಡ ಸಿಗುತ್ತೆ. ಹೋಂಡಾ ಸಿಟಿನೇ ಬೇಕು ಸರ್ ನಿಮಗೆ, ಐವಿ ಟೆಕ್ಕೇ ಬೇಕು, ಮಾಡಲ್ ಇರೋ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಸೊ ಅವ್ರಿಗೋಸ್ಕರ ನಮ್ಮ ಹತ್ರ ಒಂದು ಮಾಡೆಲ್ ಗಾಡಿ ಕೂಡ ಸಿಗ್ತಾ ಇದೆ. ಸೊ ಇದರಲ್ಲೂ ಕೂಡ ನಿಮಗೆ 1 rupee ಖರ್ಚಿರಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ತಾ ಇರಿ. ಹೊಸ ಗಾಡಿ ತೊಗೊಳಕ್ಕೆ ಬದಲು ಆರಾಮಾಗಿ ಬಂದು ನೀವು ಇವ್ರ ಹತ್ರ ಫ್ರೀಲ್ಯಾನ್ಸರ್ ಅವ್ರ ಹತ್ರ ಈ ಗಾಡಿಗಳು ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. 2011 model ಸಿಂಗಲ್ ಓನರ್ ಎಷ್ಟು ಹೊಡಿದೆ ಇದು?
ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಓಕೆ, ಜಸ್ಟ್ ಪಿಕ್ ಅಂಡ್ ಡ್ರೈವ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋ ಬರುತ್ತೆ, ಆಮೇಲೆ ಟಿಲ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. ಓಕೆ, ಗಾಡಿ ಮಾತ್ರ ತುಂಬಾನೇ ಕ್ಲಾಸ್ ಆಗಿದೆ. ಓಕೆ, ಮೈಲೇಜ್ ಏನ್ ಬರ್ಬೋದು? ಇದೊಂದು 16-17 ಬರುತ್ತಲ್ಲ, 16-17 16-17 ನಿಮಗೆ ಇದು ಮೈಲೇಜ್ ಕೂಡ ಬರ್ತದೆ. ಗಾಡಿ ಸ್ಟಾರ್ಟ್ ಆಗಿದ್ರು ಕೂಡ ನಿಮ್ಗೆ ಅನ್ಸಲ್ಲ ಗಾಡಿ ಸ್ಟಾರ್ಟ್ ಇದೆ, ಆಫ್ ಇದೆ ಅಂತ, ಯಾಕಂದ್ರೆ ಅಷ್ಟೊಂದು ಸ್ಮೂತ್ ಇದ್ರದ್ದು ನಿಮಗೆ ಎಂಜನ್ ಸಿಗುತ್ತೆ. ಏನ್ ರೇಟ್ ಹೇಳ್ತಾ ಇದೀರಾ ಇದು? ಸರ್, ಇದು 370,000 ಕೊಟ್ಬಿಡಿ. 370,000, 370,000 ರೂಪಾಯಿ ನಿಮಗೆ ಕೋಟಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ. ಕಾರ್ ಇವ್ರ ಹತ್ರ ಸಿಗೋ ಕಾರು ಕೂಡ ನಿಮಗೆ ಶೋರೂಮ್ ಕಾರ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇವ್ರ ಹತ್ರ ಕಾರು ಕೂಡ ನಿಮಗೆ ಮೇಂಟೈನ್ ಆಗಿರುತ್ತೆ. ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ, ಹಾಗೆ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಶೆವರ್ಲೆಟ್ ಬೀಟ್ ಇರುತ್ತೆ. ಸೊ ಪೆಟ್ರೋಲ್ ಗಾಡಿ, KA01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಗಾಡಿ, ಸಿಂಗಲ್ ಓನರ್, 2010 ಮಾಡಲ್, ಸಿಂಗಲ್ ಓನರ್ ಅಲ್ಲಿ ಇರುತ್ತೆ. ಟೈರ್ ಕಂಡೀಷನ್ ಕೇಳಿದ್ರೆ ನಿಮಗೆ ಇದರಲ್ಲಿ 70% 4 ಟೈರ್ ಕೂಡ ಸಿಗುತ್ತೆ. ಪೆಟ್ರೋಲ್ ವೇರಿಯಂಟ್, 2010 ಮಾಡಲ್, LS ವೇರಿಯಂಟ್ ಇರುತ್ತೆ. AC ಪವರ್ ಸ್ಟೀರಿಂಗ್, 4-door ಪವರ್ ವಿಂಡೋ ಸಿಗುತ್ತೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿ ಗಾಡಿ ಮಾತ್ರ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿದೆ. ಎಕ್ಸ್ಟ್ರಾ ಫಿಟ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದರಲ್ಲಿ ಇರುತ್ತೆ. 1,000 kilometers ಕಂಪ್ಲೀಟ್ಲಿ ಶೋರೂಮ್ ರೆಕಾರ್ಡೆಡ್ ಕಿಲೋಮೀಟರ್ ಸಮೇತ ಸಿಗುತ್ತೆ. ಗಾಡಿ ಸ್ಟಾರ್ಟ್ ಆಗಿದ್ರೆ ನಿಮಗೆ ಸೌಂಡು ಕೂಡ ಕೇಳಿಸಲ್ಲ, ಅಷ್ಟೊಂದು ಸ್ಮೂತ್ ಆಗಿ ಈ ಗಾಡಿ ಮೇಂಟೈನ್ ಆಗಿದೆ. ಸೊ ಬ್ಯಾಕ್ ಸೈಡ್ ನಿಮಗೆ ನೋಡ್ತಾ ಇರಲ್ಲ, ಪೈನೀರ್ ಕಂಪನಿದು ಎಕ್ಸ್ಟ್ರಾ ಫಿಟ್ ನಿಮಗೆ ಸ್ಪೀಕರ್ಸು ಕೂಡ ಹಾಕ್ಸಿದ್ದಾರೆ. ಜಸ್ಟ್ ಸೆಕೆಂಡ್ ಡ್ರೈವ್ ಕಂಡೀಷನ್ ಮೈಲೇಜ್ ಕೇಳಿದ್ರೆ ಇದರಲ್ಲೂ ನಿಮಗೆ ಹೈವೇದಲ್ಲಿ 16-17 kilometers per liter ಮೈಲೇಜ್ ಕೂಡ ನಿಮಗೆ ಸಿಗುತ್ತೆ. ಕಮ್ಮಿ ಬಜೆಟಲ್ಲಿ ಒಳ್ಳೆಯ ಗಾಡಿ ಬೇಕು ಅಂತ ಹೇಳಿದ್ರೆ ಶೆವರ್ಲೆಟ್ B2 ಕೂಡ ನೀವು ತಗೋಬೋದು. 2010 ಮಾಡಲ್, ಸಿಂಗಲ್ ಓನರ್, ನೀವು ತೊಗೊಂಡ್ರೆ ನೀವು ಈ ಗಾಡಿಗೆ ಸೆಕೆಂಡ್ ಓನರ್ ಆಗ್ತೀರಾ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 180,000 rupees, 1,80,000. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಲ್ ಮಾಡಿ ಕೊಡ್ತಾರೆ ಬೆಸ್ಟ್ ಪ್ರೈಸ್. ಸೊ ಮೈಲೇಜ್ ಕೂಡ ಒಳ್ಳೆ ಹೆವಿ ಡ್ಯೂಟಿ ಗಾಡಿ ಬೇಕು ಅಂದರೆ ಶೆವರ್ಲೆಟ್ B2 ಕೂಡ ನೀವು ತಗೋಬೋದು. ಸೊ ಹಾಗೆ ನೋಡ್ತಾ ಇದ್ರೆ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಫೋರ್ಡ್ದು ಇಕೋ ಸ್ಪೋರ್ಟ್ಸ್ ಇರುತ್ತೆ. 2014 ಮಾಡಲ್, ಫ್ರಂಟ್ ವೇರಿಯಂಟ್, ಸಿಂಗಲ್ ಓನರ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, 4 ಟೈರ್, ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ. ಈ ಗಾಡಿ ನಿಮಗೆ 83,000 kilometers 84,000 ಮಾತ್ರ ಓಡಿದೆ. ಈ ಗಾಡಿ ನಿಮಗೆ ಕರ್ನಾಟಕ ನಂಬರ್ ಸಮೇತ ಬೇಕು ಅಂತ ಹೇಳಿದರೆ ಈ ಗಾಡಿ ರೇಟು ನಿಮಗೆ 480,000 rupees ಆಗುತ್ತೆ. ಸೇಮ್ ಇದೇ ಗಾಡಿ ನಿಮಗೆ ಬೇಡ ಸರ್, ಅದೇ ಆಸ್ ಇಟ್ ಈಸ್, ನಮಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಬೇಡ, NOC ಕೊಡಿ ಸಾಕು ಅಂತ ಹೇಳಿದರೆ ಈ ಗಾಡಿ ಪ್ರೈಸ್ ಬಂದು ನಿಮಗೆ 398,000 rupees ವಿತ್ NOC. ಸೊ ಗಾಡಿ ನೋಡ್ತಾ ಇದ್ರಲ್ಲ, ಅಡಿಷ್ನಲ್ ಫಿಟ್ ನಿಮಗೆ ಲೆದರ್ ಸೀಟ್ಸ್ ಕವರ್ ಎಲ್ಲ ಹಾಕಿದೆ. ಗಾಡಿ ಶೋರೂಮ್ ಟೆಸ್ಟಲ್ಲಿದೆ, ಬೇಕಂದರೆ ನೀವು ಶೋರೂಮಲ್ಲೂ ಕೂಡ ಹೋಗಿ ಚೆಕ್ ಮಾಡಿಸ್ಕೊಂಡು ತೊಗೋಬೋದು. ಆ ರೀತಿ ಗಾಡಿ ನಿಮಗೆ ಮೇಂಟೈನ್ ಆಗಿದೆ. 1 rupees ಕೂಡ ಇದರಲ್ಲಿ ನಿಮಗೆ ಖರ್ಚಿರೋದಿಲ್ಲ. ಹೊಸ ಗಾಡಿ, ಶೋರೂಮ್ ಗಾಡಿ ಯಾವ ರೀತಿ ಇರುತ್ತೆ ಆ ಥರ ಈ ಗಾಡಿ ಕೂಡ ಮೇಂಟೈನ್ ಆಗಿದೆ. ಡೀಸೆಲ್ ಕಾರ್ ಇರೋದ್ರಿಂದ ಈ ಕಾರ್ ನಿಮಗೆ ಮೈಲೇಜ್ ಕೇಳಿದರೆ ಆರಾಮಾಗಿ 20,000 ಹೆಚ್ಚಾಗಿ ನಿಮಗೆ ಆರಾಮಾಗಿದ್ರಲ್ಲಿ ನಿಮಗೆ ಮೈಲೇಜು ಕೂಡ ಸಿಗುತ್ತೆ. 398,000 rupees ಅದರಲ್ಲೂ ಕೂಡ ನಿಮಗೆ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ವೀಕ್ಷಕರು ನೋಡ್ತಾ ಇದ್ದೀರಾ, ಹಾಗೆ ಇವ್ರ ಹತ್ರ ಮತ್ತೆ ಒಂದು ಹ್ಯುಂಡೈ ಎಕ್ಸೆಂಟ್ ಇರುತ್ತೆ. ಈ ಗಾಡಿ ಬಂದು ನಿಮಗೆ DL10 ಅಂತ. ಏನು ಮಾಡಲ್ ಸರ್ ಇದು? 2014 ಸೆಕೆಂಡ್ ಓನರ್. ಓಕೆ, ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್. ಎಷ್ಟೊಡಿದೆ? 69,000 69,000 ಓಡಿರುತ್ತೆ. ಗಾಡಿ ನೋಡ್ತಾ ಇದ್ದೀರಲ್ಲ ವೈಟ್ ಕಲರಲ್ಲಿ, ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಈ ಗಾಡಿ ಬಂದು ನಿಮಗೆ ಟಾಪ್ ಎಂಡ್ ವೇರಿಯಂಟ್, ಇದರಲ್ಲಿ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಸಿಗುತ್ತೆ. ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್, ಮ್ಯಾಗ್ ವೀಲ್ಸ್ ಏನು ನೋಡ್ತಾ ಇದ್ದೀರಾ ಇವೆಲ್ಲ ನಿಮಗೆ ಶೋರೂಮ್ ಫಿಟೆಡ್ ಇರುತ್ತೆ. ಈ ಗಾಡಿ ಕೂಡ ಡೀಸೆಲ್ ಇರೋದ್ರಿಂದ ಮೈಲೇಜ್ ನಿಮಗೆ 23-24 ತನಕ ಇದರಲ್ಲಿ ನಿಮಗೆ ಮೈಲೇಜ್ ಕೂಡ ಸಿಗ್ತಾ ಇದೆ. ಒಳಗಡೆ ಫೀಚರ್ಸ್ ಕೇಳ್ತೀನಿ ಅಂತ ಹೇಳಿದ್ರೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟು, ಮಿರರ್ ಫೋಲ್ಡಿಂಗ್ ಸಿಗುತ್ತೆ, ಸೀಟ್ ಕವರ್ಸ್ ಎಲ್ಲ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಜೊತೆಗೆ ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ನೋಡ್ತಾ ಇರಲ್ಲ, ಇದು ಇದೆ, ಟಿಲ್ ಸ್ಟೀರಿಂಗ್ ಇದೆ, ಆಡಿಯೋ ಮೌಂಟ್ ಕಂಟ್ರೋಲ್ ಸಿಗುತ್ತೆ. ಇದರಲ್ಲಿ ಲೆದರ್ ಸೀಟಿಂಗ್ ಎಲ್ಲ ಹಾಕಿ 5-seater ಒಂದು ಫ್ಯಾಮಿಲಿಗೋಸ್ಕರ 5-seat ಗಾಡಿ ಸಾಕು ಅಂತ ಹೇಳಿದರೆ ಈ ಗಾಡಿಗೆ ಆರಾಮಾಗಿ ನೀವು ಹೋಗ್ಬೋದು. ಒಳ್ಳೆ ಗಾಡಿ, ಒಳ್ಳೆ ಮೇಂಟೆನೆನ್ಸ್ ಕಾಸ್ಟು ಕೂಡ ಪರವಾಗಿಲ್ಲ, ಆರಾಮಾಗಿ ಮೇಂಟೈನ್ ಕೂಡ ಮಾಡ್ಬೋದು. ಮೈಲೇಜ್ ಕೇಳಿದ್ರೆ ಮೈಲೇಜ್ ಕೂಡ ನಿಮಗೆ ತುಂಬ ಜಾಸ್ತಿ ಬರುತ್ತೆ. 2014 ಮಾಡಲ್, ಸಿಂಗಲ್ ಓನರ್ ಅಲ್ಲ, ಸೆಕೆಂಡ್ ಓನರ್. ಏನು ರೇಟ್ ಹೇಳ್ತಾ ಇದ್ದೀರಾ? 2,95,000 295,000 rupees ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿ ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ. ಸೊ ಜೊತೆಗೆ ನೋಡ್ತಾ ಇದ್ರಲ್ಲ, ಇಂಡಿಗೋ ಮರೀನಾ ಸಿಗ್ತಾ ಇದೆ ನೋಡ್ತಾ ಇರಲ್ಲ. KA03 ರಿಜಿಸ್ಟರ್ಡ್ ಕರ್ನಾಟಕ ಗಾಡಿ. ಇದರಲ್ಲೂ ಕೂಡ ನಿಮಗೆ ಫ್ರಂಟ್ 2-4 ಬ್ರ್ಯಾಂಡ್ ಕಂಡೀಷನ್ ಟೈರ್ ಸಿಗುತ್ತೆ, ಹೊಸ ಟೈರ್ ಸಿಗುತ್ತೆ. ಈ ಗಾಡಿ ಡೀಸೆಲ್, 2009 ಮಾಡಲ್, ಸೆಕೆಂಡ್ ಓನರ್. ಬ್ಯಾಕ್ ಸೈಡ್ ಟೈರ್ ಕೇಳಿದ್ರೆ ನಿಮಗೆ ಒಂದು 40% ಟೈರ್ ಸಿಗುತ್ತೆ. ಈ ಗಾಡಿ ನಿಮಗೆ ತುಂಬಾ ಯುನಿಕ್ ಆಗಿರುತ್ತೆ. ಒಂದು ಲಗೇಜ್ಗೋಸ್ಕರ ತಗೋತೀನಿ ಅಂತ ಹೇಳಿದ್ರೆ ಒಳ್ಳೆ ಲಗೇಜ್ ಇಡಕ್ಕೆ ಇನ್ನೂ ತುಂಬ ಜಾಸ್ತಿ ಸ್ಪೇಸ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಡೀಸೆಲ್ ಇಂಜಿನ್ ಇರೋದ್ರಿಂದ ನಿಮಗೆ ಒಂದು 15-16 ಮೈಲೇಜ್ ತನಕ ಇದು ಸಿಗುತ್ತೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಎಲ್ಲ ಸಿಗುತ್ತೆ, ಪವರ್ ವಿಂಡೋ ಯಾವುದು ಬರಲ್ಲ ಇದರಲ್ಲಿ ನಿಮಗೆ. ಸೊ ಜೊತೆಗೆ ನಿಮಗೆ ಇಂಟೀರಿಯರ್ ಕೂಡ ತರಿಸ್ಕೊಂಡ್ಬಿಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಒಳ್ಳೆ ಮೈಲೇಜ್ ಒಂದು 15-16 ನಿಮಗೆ ಅವಾಗಲೇ ಹೇಳಿದೆ. ಒರಿಜಿನಲ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಎಲ್ಲ ಇದೆ. ಜೊತೆಗೆ ನಿಮಗೆ ಒಂದು ಎಕ್ಸ್ಟ್ರಾ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಹೊಸ FC ಮಾಡಿ ಕೊಡ್ತಾರೆ ನಿಮಗೆ. ಹಾಗೆ ಕೊಡಲ್ಲ, FC ಇನ್ಶೂರೆನ್ಸ್ 2 ಮಾಡಿ ನಿಮಗೆ ಕ್ಲೀನ್ ಆಗಿ ಕೊಡ್ತಾರೆ. ಗಾಡಿ ನೋಡ್ತಾ ಇದ್ರಲ್ಲ, KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಏನು ರೈಟ್ ಹೇಳ್ತಾ ಇದ್ದೀರಾ ಸರ್ ಇದು? 1,38,000 1,38,000 FC ಇನ್ಶೂರೆನ್ಸ್ ಎಲ್ಲ. 1,38,000
ಓಕೆ, 138,000 ರೂಪಾಯಿ ವಿತ್ ಎಫ್ ಸಿ ವಿತ್ ಹೊಸ ಇನ್ಶೂರೆನ್ಸ್ ಸಮೇತ 2009 ಡೀಸೆಲ್ ಗಾಡಿ ಸಿಗುತ್ತೆ. ಸೊ ಅದೇ ರೀತಿ ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ ಒಂದು ಫಿಯೆಟ್ ಲೀನಿಯಾ, ಈ ಗಾಡಿ ಕೂಡ ನಿಮಗೆ ಬ್ಯಾಂಗ್ಳೂರ್ KA51 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಒಂದು ಸಿಡಾನ್ ಉದ್ದ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ. ಶೋರೂಮ್ ಫಿಟ್ ನಿಮಗೆ ಎಲೋ ವೀಲ್ಸ್ ಎಲ್ಲ ಸಿಗುತ್ತೆ, ವೈಟ್ ಕಲರಲ್ಲೇ ಬೇಕು ಗಾಡಿ ಅಂತ ಕೇಳೋರಿಗೆ ಗಾಡಿ ಮಾತ್ರ ತುಂಬಾ ನೀಟ್ ಇದೆ. ಈ ಗಾಡಿ ಬಂದು ನಿಮಗೆ ಪೆಟ್ರೋಲ್ ಎಂಜನ್ ಎಮೋಷನ್ ಅಂತ ಹೇಳಿದ್ರೆ ಡೀಸೆಲ್ ಇರೋದ್ರಿಂದ ಇದರಲ್ಲೂ ಕೂಡ ನಿಮಗೆ ಮೋರ್ ದೆನ್ 20 ಮೈಲೇಜು ಕೂಡ ಸಿಗುತ್ತೆ. ಎಮೋಷನ್ ಅಂತ ಹೇಳಿದ್ರೆ ಟಾಪ್ ಅಂಡ್ ವೇರಿಯಂಟ್ ಇರುತ್ತೆ, ಶೋರೂಮಿಂದಾನೇ ನಿಮಗೆ ಎಲೋ ವೀಲ್ಸ್ ಎಲ್ಲ ಫುಲ್ಲಿ ಲೋಡೆಡ್ ಬರ್ತದೆ. ಫೋರ್ ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟು, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಎಕ್ಸ್ಟ್ರಾ ಫಿಟ್ ನಿಮಗೆ ನೋಡ್ತಾ ಇದ್ರಲ್ಲ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮು ಕೂಡ ಹಾಕಿದರೆ, ಎ ಸಿ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ನಿಮಗೆ ಸಿಗುತ್ತೆ. ಎಕ್ಸ್ಟ್ರಾ ಫಿಟ್ ನಿಮಗೆ ಒಳ್ಳೆ ಹೈ ಕ್ವಾಲಿಟಿ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿಸಿದ್ದಾರೆ, 1 ರೂಪಾಯಿ ಕೂಡ ಇದರಲ್ಲಿ ನಿಮಗೆ ಖರ್ಚಿಲ್ಲ, ಆರಾಮಾಗಿತ್ತು ನೋಡ್ತಾ ಇರಿ. ಜೊತೆಗೆ ನಿಮಗೆ ಆರ್ಮ್ ರೆಸ್ಟ್ ಕೂಡ ಒಂದು ಹಾಕಿದ್ದಾರೆ. ಈ ಗಾಡಿನೂ ಕೂಡ ನಿಮಗೆ ಒಂದು ಲಕ್ಸುರಿ ಕಾರ್ಸಲ್ಲಿ, ಇಂಡಿಯನ್ ಲಕ್ಸುರಿ ಕಾರ್ಸಲ್ಲಿ ಕೌಂಟ್ ಆಗುತ್ತೆ. ಟೈರ್ ಕಂಡೀಷನ್ ಕೇಳಿದರೆ ಇದರಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ 70% 4 ಟೈರು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಏನು ಮಾಡಲಿ ಇದು? 2012 ಮಾಡಲ್. ಓಕೆ, ಸೆಕೆಂಡ್. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. ಓಕೆ, ಏನು ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 2,45,000. 2,45,000. ಓಕೆ, 245,000 ರೂಪಾಯಿ 2012 ಮಾಡಲ್ ಡೀಸೆಲ್ ಟಾಪ್ ಎಂಡ್ ವೇರಿಯಂಟ್, 245,000 ರೂಪಾಯಿ ಕೋಟಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಗಾಡಿ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಇದರಲ್ಲೂ ಕೂಡ ನಿಮಗೆ 1 ರೂಪಾಯಿ ಖರ್ಚು ಯಾವುದೂ ಇರಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ನೋಡ್ತಾ ಇದ್ರಲ್ಲ ಟೊಯೋಟಾ ಕರೋಲಾ ಕೂಡ ಇರುತ್ತೆ ಇವ್ರ ಹತ್ರ. ಈ ಗಾಡಿ ಕೂಡ ನಿಮಗೆ ಟಾಪ್ ಅಂಡ್ ವೇರಿಯಂಟ್, ಶೋರೂಮ್ ಫಿಟ್ ನಿಮಗೆ ಎಲೋವಿಲ್ಸ್ ಎಲ್ಲ. ಹಾಂ, ಮಿಡ್ ವೇರಿಯಂಟಾ? ಓಕೆ, ಸೊ ಶೋರೂಮ್ ಫಿಟ್ ಎಲೋವಿಲ್ಸ್ ಎಲ್ಲ ಬರ್ತದೆ ನಿಮಗೆ. ಯೋಕೋಹಾಮಾ ಟೈರ್ ಕೂಡ ನಿಮಗೆ ಸಿಗುತ್ತೆ. ಒಂದು ಸಿಡಾನ್ ಕಾರ್, ಕಮ್ಮಿ ಬಜೆಟಲ್ಲಿ ಸಿಡಾನ್ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ನಿಮಗೆ ವೆಲ್ ಮೇಂಟೈನ್ ಆಗಿರುತ್ತೆ. ಈ ಗಾಡಿ ಕೂಡ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಶೋರೂಮಿಂದ ಫ್ಯಾಬ್ರಿಕ್ ಸೀಟ್ಸ್ ಯಾವ ರೀತಿ ಬರ್ತದೆ ಅದೇ ಫ್ಯಾಬ್ರಿಕ್ ಸೀಟಲ್ಲೇ ಇದೆ. ABS ಏರ್ ಬ್ಯಾಗ್, ಸ್ಟಿಲ್ ಸ್ಟೇರಿಂಗ್ ಎಲ್ಲ ಸಿಗುತ್ತೆ, ಫ್ಯಾಕ್ಟರಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಓ ಸಾರಿ, ಆ್ಯಕ್ಚುಲಿ ಅದು ಟೈಮರ್ ಇರೋದು, ಟೈಮರ್ ಸಿಗುತ್ತೆ. ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಿಲ್ ಸ್ಟೇರಿಂಗ್ ಎಲ್ಲ ಸಿಗುತ್ತೆ. 2 ಏರ್ ಬ್ಯಾಗು ಕೂಡ ಇದರಲ್ಲಿ ನಿಮಗೆ ಕಂಪ್ನಿಯಿಂದಾನೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಸಿಡಾನ್ ಗಾಡಿ ಬೇಕು, ಕರೋಲಾನೇ ಬೇಕು ಅಂತ ಗಾಡಿ ಹುಡುಕ್ತಾ ಇರ್ತೀರಲ್ಲ, ಸೊ ಅವ್ರಿಗೋಸ್ಕರ ನನ್ನ ಪ್ರಕಾರ ಈ ಗಾಡಿ ತುಂಬಾ ಬೆಸ್ಟ್ ಗಾಡಿ ಅಂತ ಕೂಡ ಹೇಳ್ಬೋದು. ಏನು ಮಾಡಲಿ ಇದು? 2008 ಮಾಡಲ್. ಓಕೆ, ಹಾಂ, ಇದು ತುಂಬಾ ಕಡಿಮೆ ಓಡಿದೆ, ಬರೀ 67,000 ಓಡಿದೆ. ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಇದ್ದಂಗಿದೆ. ಓಕೆ, ಎಕ್ಸಿಲೆಂಟ್ ಕ್ಲಾಸ್ ಆಗಿದೆ, ಮೈಲೇಜ್ ಕೂಡ ನಿಮಗೆ ಹೈವೇಸಲ್ಲಿ 15-16 ಅಂತೂ ಸಿಗತ್ತೆ ನಿಮಗೆ. ಓಕೆ, ಟೊಯೋಟಾ ಕರೋಲಾ 1.8 liter ಇಂಜಿನ್. ಹಾಂ, ಯೂಶಲಿ ಜನರು ಏನು ತಿಳ್ಕೊತಾರೆ ಅಂದರೆ 1.8 liter ಇಂಜಿನ್ ಹೆವಿ ಇಂಜಿನ್ ಕೊಡಲ್ಲ ಗಾಡಿಗೆ ಅಂತ ಅನ್ಕೋತಾರೆ. ಓಕೆ, ಅಂದರೆ ನಮ್ಮ ಬೆಸ್ಟೆಟ್ ಇದು 15-16 ಹೈವೇಸಲ್ಲಿ ಆರಾಮಾಗಿ ಕೊಡುತ್ತೆ ಮೈಲೇಜ್. ಹಾಂ, ತುಂಬ ಕಂಫರ್ಟಬಲ್ ಡ್ರೈವ್, ಮೇಂಟೆನೆನ್ಸು ಬರಲ್ಲ ಇದರಲ್ಲಿ, ಗಾಡಿ ಬರೀ ತೊಗೊಂಡು ಓಡಿಸ್ತಾ ಇರಬೇಕು. 67,000 ಬರೀ ಓಡಿದೆ. ಹಾಂ, ಆರಾಮಾಗಿ 3-3.5 lakh ಗಂಟ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಕೊಡ್ತಾ ಇರುತ್ತೆ. ಓಕೆ, ಏನು ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು ರೇಟ್ ಬಂದು 2,35,000 ಕೊಟ್ಟು ಮಾಡಿ, 235,000 ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತೀರಾ. ಓಕೆ, ಸೊ ವೀಕ್ಷಕರೇ, ಹಾಗೆ ನೋಡ್ತಾ ಇದ್ರೆ ಪಕ್ಕದಲ್ಲಿ ಮತ್ತೆ ಒಂದು ಎಕ್ಸೆಂಟ್ ಇರುತ್ತೆ, DL3C ಅಂತ. ಈ ಗಾಡಿ ಕೂಡ ವೈಟ್ ಇದೆ. ಸೊ ಇವ್ರ ಹತ್ರ ಓವರ್ಆಲ್ 3 excellent ಗಾಡಿಗಳು ಸಿಗುತ್ತೆ. ಈ ಗಾಡಿ ಕೂಡ ನಿಮಗೆ ಇದರಲ್ಲೂ ನಿಮಗೆ ಶೋರೂಮ್ ಫಿಟೆಡ್ ಎಲೋ ವೀಲ್ಸ್ ಎಲ್ಲ ಸಿಗುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನಲ್ಲಿರುತ್ತೆ, ಆರಾಮಾಗುತ್ತೆ ಓಡಿಸ್ತಾ ಇರಿ. ಡೀಸೆಲ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಇದು ಕೂಡ ನಿಮಗೆ ಮೋರ್ ದೆನ್ 20 ಮೈಲೇಜು ಕೂಡ ಇದರಲ್ಲಿ ಸಿಗುತ್ತೆ. ಸೊ ಡೆಲ್ಲಿ ಗಾಡಿ ಯಾವ್ಯಾವ್ದು ತೋರಿಸ್ತಾ ಇದ್ದಾರೆ ವೀಡಿಯೋದಲ್ಲಿ, ಎಲ್ಲ ಗಾಡಿಯಲ್ಲಿ ನಿಮಗೆ NOC ಅಂತೂ ಪ್ರೊವೈಡ್ ಮಾಡಿ ಮಾಡ್ತಾರೆ, ಜೊತೆಗೆ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಮಾಡಿ ಕೊಡ್ತಾರೆ. 2014 ಮಾಡಲ್ ಇದಲ್ಲ, 2014 ಮಾಡಲ್ ಸಿಂಗಲ್ ಒನ್ ಅಂತ. ಓಕೆ, ಎಷ್ಟು ಓಡಿದೆ ಇದು? ಇದು 83,000. 83 ಓಡಿದೆ. ಓಕೆ, ಏನು ರೇಟ್ ಹೇಳ್ತಾ ಇದ್ದೀರಾ? 3,10,000. ಓಕೆ, 3,10,000, 3,10,000 ರೂಪಾಯಿ ಕೊಟ್ಟು ಮಾಡ್ತಾ ಇದ್ರೆ ಅದರಲ್ಲಿ ಕೂಡ ನಿಮಗೆ ನೆಗೋಷಿಯಬಲ್ ಆಗುತ್ತೆ. AC, ಪವರ್ ಸ್ಟೇರಿಂಗ್, ಫ್ಯಾಕ್ಟರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇರ್ತದೆ, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ, ಜೊತೆಗೆ ನಿಮಗೆ ಎಕ್ಸ್ಟ್ರಾ ಫಿಟೆಡ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ಇದರಲ್ಲೂ ಕೂಡ 1 ರೂಪಾಯಿ ಏನೋ ಖರ್ಚು ಇರಲ್ಲ, ಆರಾಮಾಗಿ ಹೊಸ ಗಾಡಿ ತೊಗೊಂಡು ಯಾವ ರೀತಿ ಓಡಿಸ್ತಾ ಇರ್ತೀರ ಆ ಥರ ಈ ಗಾಡಿ ಕೂಡ ನಿಮಗೆ ಓಡಿಸ್ತಾ ಇರ್ಬೋದು. ಸೊ ವೀಕ್ಷಕರು ನೋಡ್ತಾ ಇದ್ರ, ಅದೇ ರೀತಿ ನೆಕ್ಸ್ಟ್ ಕಾರ್ ಬಂದು ನಿಮಗೆ ಮೂರ್ತಿ ಸುಜುಕಿ ಸ್ವಿಫ್ಟ್ ಡಿಸೈರ್ VXi ವೇರಿಯಂಟ್ ಪೆಟ್ರೋಲ್ ಎಂಜನ್ ಗಾಡಿ. ಇದು 80,000 ಚಿಲ್ಲರೆ ಓಡಿರುತ್ತೆ, ಸಿಂಗಲ್ ಓನರಲ್ಲೇ ಇದೆ. ಎಷ್ಟು ನೋಡಿದ? 75,000. 75,000 ಮಾತ್ರ ಈ ಗಾಡಿ ನಿಮಗೆ ಓಡಿರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏರ್ ಕಂಡೀಷನ್ ಸಿಗುತ್ತೆ. ಸೊ ಗಾಡಿ ನೋಡ್ತಾ ಇದ್ದೀರಲ್ಲ, ರೆಡಿ ಟು ಡ್ರೈವ್. ಗಾಡಿ ತೊಗೊಂಡು ಆರಾಮಾಗಿ ಓಡಿಸ್ತಾ ಇರಿ, 1 ರೂಪಾಯಿ ಕೂಡ ಇದರಲ್ಲಿ ನಿಮಗೆ ಖರ್ಚಿಲ್ಲ. ಶೋರೂಮ್ ಗಾಡಿ ಥರ ನಿಮಗೆ ಗಾಡಿ ಮೇಂಟೈನ್ ಆಗಿದೆ. ಮೈನರ್ ಒಂದು ಗ್ಲಾಸಲ್ಲಿ ಒಂದು ಕ್ರ್ಯಾಕ್ ಇದೆ, ಬಟ್ ಏನೂ ಆಗಲ್ಲ. ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಚೇಂಜ್ ಮಾಡಿಸ್ಕೋಬೋದು. ಗಾಡಿ ಮಾತ್ರ ನಿಮಗೆ ಶೋರೂಮ್ ಗಾಡಿ, ಹೊಸ ಗಾಡಿ ನಿಮಗೆ ಯಾವ ರೀತಿ ಮೇಂಟೈನ್ ಆಗಿರುತ್ತೆ ಈ ಗಾಡಿ ಕೂಡ ನಿಮಗೆ ಅದೇ ರೀತಿ ಮೇಂಟೈನ್ ಆಗಿರುತ್ತೆ. ಈ ಗಾಡಿ ಪ್ರೈಸ್ ನಿಮಗೆ 3,05,000 ರೂಪಾಯಿ 3 ಲ್ಯಾಕ್
5,000 ಕೋಟಿಂಗ್ ಇದೆ. ಅದರಲ್ಲೂ ಕೂಡ ನಿಮಗೆ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್, ನಾನ್ ಆಕ್ಸಿಡೆಂಟ್, ನಾನ್ ಟ್ಯಾಂಪರ್ಡ್, ಒರಿಜಿನಲ್ ಕಾರ್. ಬೇಕಂದ್ರೆ ನೀವು ಶೋರೂಮಲ್ಲೂ ಕೂಡ ಹೋಗಿ ತೊಗೊಂಡು ಚೆಕ್ ಮಾಡ್ಕೊಂಡು ಗಾಡಿ ತೊಗೋಬಹುದು. ಆ ರೀತಿ ನಿಮಗೆ ಮೇಂಟೈನ್ ಆಗುತ್ತೆ. 3,05,000 ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಹಾಗೆ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಕಾರ್ ಬಂದಿರೋದು ಶೆವರ್ಲೆಟ್ ಸ್ಪಾರ್ಕ್. ಸೊ ಬ್ಲ್ಯಾಕ್ ಕಲರಲ್ಲಿ ಗಾಡಿ ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಬ್ಲ್ಯಾಕ್ ಕಲರ್ ಸ್ಪಾರ್ಕ್ ಕೂಡ ಇರುತ್ತೆ, LS ವೇರಿಯಂಟ್. ಇದರಲ್ಲಿ ನಿಮಗೆ ಆಪ್ಷನ್ ಕೇಳಿದ್ರೆ AC ಪವರ್ ಸ್ಟೀರಿಂಗ್, 2-ಡೋರ್ ಪವರ್ ವಿಂಡೋ ಸಿಗುತ್ತೆ. ಟೈರ್ ಕಂಡೀಷನ್ ಕೇಳಿದ್ರೆ ನಿಮಗೆ 50-60% 4 ಟೈರ್ ಕೂಡ ಸಿಗುತ್ತೆ. ಸ್ಪಾರ್ಕ್ ಇರೋದ್ರಿಂದ 1.1 ಲೀಟರ್ ಎಂಜನ್. ಮೈಲೇಜ್ ಕೇಳಿದ್ರೆ ಒಂದು 15-16 ಮೈಲೇಜ್ ಕೂಡ ಇದರಲ್ಲಿ ನೀವು ಆರಾಮಾಗಿ ಪಡೆಯಬಹುದು. ಸೊ ನೋಡ್ತಾ ಇದ್ರಲ್ಲ, 2 ಪವರ್ ವಿಂಡೋ ಸಿಗುತ್ತೆ, ಜೊತೆಗೆ ಪವರ್ ಸ್ಟೀರಿಂಗ್ ಅಡಿಷನಲ್ ಫಿಟೆಡ್, ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಏರ್ ಕಂಡೀಷನ್ ಕೂಡ ಸಿಗುತ್ತೆ. ಸೊ ಕಮ್ಮಿ ಬಜೆಟಲ್ಲಿ ಒಳ್ಳೆ ಗಾಡಿ ಬೇಕು ಅಂತ ಕೇಳೋರಿಗೆ ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನಲ್ಲಿ ಈ ಗಾಡಿ ಸಿಗುತ್ತೆ. ಆರಾಮಾಗಿ ತೊಗೊಂಡು ಗಾಡಿ ಮಾತ್ರ ಓಡಿಸ್ತಾ ಇರಿ, ಯಾವುದೇ ಥರದ 1 ರೂಪಾಯಿ ಇದರಲ್ಲಿ ನಿಮಗೆ ಖರ್ಚು ಸಿಗೋದಿಲ್ಲ. ಗಾಡಿ ತುಂಬಾ ವೆಲ್ ಮೇಂಟೈನ್, ತುಂಬಾ ನೀಟ್ಲಿ ಮೇಂಟೈನ್ ಆಗಿದೆ. ಸ್ವಲ್ಪ ಧೂಳು ಅಂತ ನಿಮಗೆ ಅನಿಸ್ಬೋದು, ರೋಡಲ್ಲಿ ನಿಂತಿರೋದ್ರಿಂದ ಸ್ವಲ್ಪ ನಿಮಗೆ ಧೂಳು ಥರ ಕಾಣಿಸ್ತಾ ಇದೆ. ಬಟ್ 1 ವಾಶ್ ಮಾಡಿದ್ರೆ ನಿಮಗೆ ಈ ಗಾಡಿ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರುತ್ತೆ. 2011 ಮಾಡಲ್ ಸಿಂಗಲ್ ಓನರ್, 85,000 ಕಿಲೋಮೀಟರ್ ನಿಮಗೆ ಚೇಂಜ್ ಓಡಿರುತ್ತೆ. ಸೆಕೆಂಡ್ ಓನರ್ ಆಗಿದೆ ಆಲ್ರೆಡಿ, ನೀವು ತೊಗೊಂಡ್ರೆ ಈಗ ಥರ್ಡ್ ಓನರ್ ಆಗುತ್ತೆ. ಈ ಗಾಡಿ ಪ್ರೈಸು 135,000, 1,35,000, ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಅನ್ಕೋತೀನಿ. ಗಾಡಿ ಮಾತ್ರ ನಿಮಗೆ ಎಕ್ಸಲೆಂಟ್ ಕಂಡೀಷನಲ್ಲಿ ಸಿಗುತ್ತೆ. ವೀಕ್ಷಕರು ನೋಡ್ತಾ ಇದ್ರೆ, ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಒಂದು ಫ್ಯಾಮಿಲಿ ಗಾಡಿ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ನಿಮಗೆ ಡೆಲ್ಲಿ ರಿಜಿಸ್ಟರ್ DL8. ಈ ಗಾಡಿ ನಿಮಗೆ 2015 ಮಾಡಲ್, ಸೆಕೆಂಡ್ ಓನರ್. ಈ ಗಾಡಿ ವೇರಿಯಂಟ್ ಬಂದು ನಿಮಗೆ W6 ವೇರಿಯಂಟ್ ಇರುತ್ತೆ. ಇದರಲ್ಲಿ ನಿಮಗೆ ಟೈರ್ ಕಂಡೀಷನ್ ಕೇಳಿದ್ರೆ ಫ್ರಂಟ್ ಟೈರು ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಫ್ರಂಟ್ ಟೈರ್ ಇರುತ್ತೆ. ಅದೇ ಥರ ನಿಮಗೆ ಬ್ಯಾಕ್ ಸೀಟ್ ಟೈರ್ ನೋಡ್ತೀನಿ ಅಂತ ಹೇಳಿದ್ರೆ ಒಂದು 40-50% ಬ್ಯಾಕ್ ಸೀಟ್ ಟೈರ್ ಇರುತ್ತೆ. ಸೊ ಗಾಡಿ ನೋಡ್ತಾ ಇದೀರಲ್ಲ, W6 ವೇರಿಯಂಟ್, 8-ಸೀಟರ್ ಗಾಡಿ. ಈ ಗಾಡಿ ಕೂಡ ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನಲ್ಲಿರುತ್ತೆ. ಇದರಲ್ಲೂ ಕೂಡ ನಿಮಗೆ 1 ರೂಪಾಯಿ ಖರ್ಚಿಲ್ಲ. ಆರಾಮಾಗಿ ತೊಗೊಂಡು ಬ್ರ್ಯಾಂಡ್ ನ್ಯೂ ಗಾಡಿ ಥರ ಇರುತ್ತೆ ಗಾಡಿ, ಆರಾಮಾಗಿ ತೊಗೊಂಡು ಓಡಿಸ್ತಾರಿ. ಸೊ ಇಂಟೀರಿಯರ್ ನೋಡಿದ್ರೆ ನೋಡಿ, ಈ ಥರ ನಿಮಗೆ ಇದರಲ್ಲಿ ಇಂಟೀರಿಯರು ಕೂಡ ಸಿಗುತ್ತೆ. 1 ರೂಪಾಯಿ ಕೂಡ ಖರ್ಚಿಲ್ಲ, ವಿತ್ ಸೆಂಟ್ರಲ್ AC ಇರುತ್ತೆ. ಸೊ ರಿವರ್ಸ್ ಕ್ಯಾಮ್ರಾ ಪ್ಲಸ್ ಬ್ಯಾಕ್ ಸೈಡ್ ಸ್ಕ್ರೀನ್ ಕೂಡ ಇರುತ್ತೆ. ಸೊ ಒಂದು ಫ್ಯಾಮಿಲಿಲಿ 8 ಜನ ಎಲ್ಲರ ಹೋಗಬೇಕು ಸರ್ ಅಂತ ಹೇಳಿದರೆ ಅವ್ರಿಗೆ ಕಡಿಮೆ ಬಜೆಟಲ್ಲಿ ಈ ಗಾಡಿ ಕೂಡ ನಿಮಗೆ ರೆಡಿ ಟು ಡ್ರೈವ್ ಸಿಗುತ್ತೆ. ತುಂಬಾ ನೀಟ್ ಕಂಡೀಷನ್ ಮೇಂಟೈನ್ ಇದೆ ಗಾಡಿ, ತುಂಬಾ ಕಡಿಮೆ ಓಡಿರುವಂತಹ ಕಾರ್ ಕೇಳ್ತಾ ಇರ್ತೀರಲ್ಲ. ಸೊ ಅವ್ರಿಗೋಸ್ಕರ ಈ ಗಾಡಿ ನನ್ನ ಪ್ರಕಾರ ತುಂಬಾ ಬ್ಯೂಟಿಫುಲ್ಲಿ ಮೇಂಟೈನ್, ತುಂಬಾ ಲೆಸ್ ಡ್ರೈವನ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಸೈಡ್ ಮಿರರ್ ಇಂಡಿಕೇಟರ್ ಸಿಗುತ್ತೆ, ಕಂಪ್ನಿ ಫಿಟೆಡ್ ಫ್ಯಾಕ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ರೇರ್ AC ವೆಂಟ್ಸ್ ಎಲ್ಲ ಕೂಡ ನಿಮಗೆ ಸೆಂಟ್ರಲ್ AC ಕೂಡ ಇದರಲ್ಲಿ ನಿಮಗೆ ಇರುತ್ತೆ. 2015 ಮಾಡಲ್, ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ ಇದು? 88,000 ಕಿಲೋಮೀಟರ್ ಮಾತ್ರ ಓಡಿದೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 5,65,000. ಎನ್ ಓಸಿ ಮೇಲೆ 565,000 ರೂಪಾಯಿಗೆ 2015 ಮಾಡಲ್ XUV ಸಿಗ್ತಾ ಇದೆ. ನನ್ನ ಪ್ರಕಾರ ಈ ಡೀಲ್ ಅಂದರೆ ನಿಮಗೆ ಬೆಸ್ಟ್ ಡೀಲ್ ಅಂತ ಕೂಡ ಹೇಳ್ಬೋದು. ಸೊ ಈಗ ಇವೆಲ್ಲ ಡೆಲ್ಲಿ ಗಾಡಿಗಳಿಗೆ, ಯಾವ ಗಾಡಿಗಳಿಗೂ ನಿಮಗೆ ಲೋನ್ ಆಗಲ್ಲ. ಲೋನ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಕರ್ನಾಟಕಕ್ಕೆ ಗಾಡಿ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರೆ ಈ ಗಾಡಿ ಮೇಲೆ ನಿಮಗೆ ಆರಾಮಾಗಿ 5,00,000 ರೂಪಾಯಿ ಲೋನೇ ಕೂಡ ಆಗುತ್ತೆ. ಸೊ ಹೇಳಿರೋ ಪ್ರೈಸಲ್ಲಿ ನಿಮಗೆ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಆಗೇ ಆಗುತ್ತೆ. ಇಂಟ್ರೆಸ್ಟೆಡ್ ಇರೋರು ದಯವಿಟ್ಟು ಆಗದಷ್ಟು ಬೇಗ ಬನ್ನಿ, ಗಾಡಿನ ಬುಕ್ ಮಾಡಿ ತೊಗೊಂಡು ಹೋಗ್ಬೋದು. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಈ ಗಾಡಿ ಬಂದು ನಿಮಗೆ ಹ್ಯುಂಡೈ ಗ್ರ್ಯಾಂಡ್ ಐಟನ್ ಇರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ CRDI ಡೀಸೆಲ್ ಎಂಜನ್, KA04 ರಿಜಿಸ್ಟರ್ಡ್, ಸೆಕೆಂಡ್ ಓನರ್ ಆಗಿದೆ, 2014 ಮಾಡಲ್. ಸರ್, ಎಷ್ಟು ಕಿಲೋಮೀಟರ್ಸ್ ಎಲ್ಲ ಓಡಿದೆ ಇದು? ಓಕೆ, ಹಾಂ ಓಕೆ. ಏನು ಫೀಚರ್ ಸಿಗುತ್ತೆ ಇದರಲ್ಲಿ? ಸರ್, ಇದರಲ್ಲಿ AC ಪವರ್ ಸ್ಟೇರಿಂಗ್, 4-ಡೋರ್ಸ್ ಪವರ್ ವಿಂಡೋ ಸಿಗುತ್ತೆ. ಓಕೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಇದು, ಪುಷ್ ಬಟನ್ ಸ್ಟಾರ್ಟ್ ಇರುತ್ತೆ. ಜೊತೆಗೆ ನಿಮಗೆ ಕೀಲೆಸ್ ಎಂಟ್ರಿ ಕೂಡ ಇರುತ್ತೆ. ಈ ಕಾರು 80,000 ಕಿಲೋಮೀಟರ್ ಚಿಲ್ಲರೆ ಓಡಿದೆ. ಆಲ್ಮೋಸ್ಟ್ ನಿಮಗೆ 70-80% 4 ಟೈರು ಕೂಡ ಸಿಗ್ತಾ ಇದೆ. ಸೊ ಜೊತೆಗೆ ನೋಡ್ಬೋದು ನಿಮಗೆ ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಟಿಲ್ ಸ್ಟೀರಿಂಗು, ಫೋಗ್ ಲ್ಯಾಂಪ್ಸ್ ತುಂಬಾ ಬರ್ತದೆ. ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಸಿಗುತ್ತೆ. ಗಾಡಿ ಮೈಲೇಜ್ ಕೇಳಿದ್ರೆ ನಿಮಗೆ ಮೋರ್ ದೆನ್ 20-20ಕ್ಕಿಂತ ಹೆಚ್ಚಾಗಿ ನಿಮಗೆ ಈ ಕಾರಲ್ಲಿ ಮೈಲೇಜ್ ಕೂಡ ಸಿಗುತ್ತೆ. ಸರ್, ಏನು ಪ್ರೈಸಿಂಗ್ ಕೊಟ್ಟು ಮಾಡ್ತಾ ಇದ್ದೀರಾ? 385,000 ಹೇಳ್ತಾ ಇದ್ದಾರೆ. ಸರ್, ಬೆಸ್ಟ್ ಪ್ರೈಸ್ ಅಂತ ಹೇಳಿದ್ರೆ 370,000. 370,000 ನಿಮಗೆ ಈ ಗಾಡಿ ಫೈನಲ್ ಟು ಫೈನಲ್ ಆಗುತ್ತೆ. ಲೋನ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಈ ಕಾರ್ ಮೇಲೆ ನಿಮಗೆ ಒಂದು 3-3.5 ಲಕ್ಷ ರೂಪಾಯಿ ಲೋನು ಕೂಡ ಇದರಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಹಾಗೆ ನೋಡ್ತಾ ಇದ್ರೆ ನೆಕ್ಸ್ಟ್ ಕಾರ್ ಬಂದು ನಿಮಗೆ ನಿಸಾನ್ ಸನ್ನಿ, ಗ್ರೇ ಕಲರ್ ಇದೆ, 2011 ಮಾಡಲ್, 2011 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಓಡಿದೆ, ಸಿಂಗಲ್ ಓನರ್ ಅಲ್ಲ. 2011 ಮಾಡಲ್ ಸಿಂಗಲ್ ಓನರ್ ನಿಸಾನ್ ಸನ್ನಿ, XL ವೇರಿಯಂಟ್, ಕರ್ನಾಟಕ ರಿಜಿಸ್ಟರ್ಡ್.
ಗಾಡಿ ಮಾತ್ರ 77,077 ಕಿಲೋಮೀಟರ್ ಮಾತ್ರ ಗಾಡಿ ಓಡಿರುತ್ತೆ. ಶೋರೂಮ್ ಟೆಸ್ಟ್ ಅಲ್ಲಿ ಗಾಡಿ ಸಿಗುತ್ತೆ. ಸೊ ನೋಡ್ತಾ ಇದ್ರಲ್ಲ ಅಡಿಷನಲ್ ಫಿಟ್ಟೆಡ್ ನಿಮ್ಗೆ ಇದರಲ್ಲಿ ಲೆದರ್ ಸೀಟ್ ಕವರ್ಸ್ ಎಲ್ಲ ಸಿಗುತ್ತೆ. ಎಸಿ ಪವರ್ ಸ್ಟೇರಿಂಗ್ ಕಂಪ್ಲೀಟ್ ಫಿಟ್ಟೆಡ್, ಪವರ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್ ನಿಮ್ಗೆ ಇದರಲ್ಲಿ, ಏರ್ ಬ್ಯಾಗ್ಸ್ ಕೂಡ ಸಿಗುತ್ತೆ. ಲೆದರ್ ಸೀಟಿಂಗ್ ಕವರ್ಸ್ ಎಲ್ಲ ಹಾಕಿಸಿ ತುಂಬಾನೇ ಖರ್ಚು ಮಾಡಿ ಗಾಡಿ ಇಟ್ಟಿದ್ದಾರೆ. ನನ್ನ ಪ್ರಕಾರ ಈ ಗಾಡಿ ತಗೊಂಡ್ರೆ ನಿಮ್ಗೆ ಇದರಲ್ಲಿ ನಿಮ್ಗೆ ತುಂಬಾನೇ ಬೆನಿಫಿಟ್ ಅಂತ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇವತ್ತು ವಿಡಿಯೋ ನಾವು ಮಾಡ್ತಾ ಇರೋದು. ಈ ಗಾಡಿ ರೇಟ್ ಬಂದು ನಿಮ್ಗೆ 295,000 ರೂಪಾಯಿ ಮಾತ್ರ ಹೇಳ್ತಾ ಇದಾರೆ. ಸೊ ಮಾರ್ಕೆಟ್ ಎಲ್ಲ 300,000, 325,000, 40,000 ಹೇಳ್ತಾ ಇದಾರೆ. ಬಟ್ ಇವತ್ತಿನ ವಿಡಿಯೋ ಮಾಡಿರೋದು ನಾವು ಬರೀ ಹೋಲ್ಸೇಲ್ ಅಲ್ಲಿ ಕಾರ್ ಕೊಡಕ್ಕೆ ಮಾತ್ರ 295,000 ರೂಪಾಯಿ ಈ ಗಾಡಿ ಪ್ರೈಸ್ ಹೇಳ್ತಾ ಇದೀವಿ. ಅದರಲ್ಲೂ ಕೂಡ ನಿಮ್ಗೆ ವೆರಿ ಸ್ಲೈಟ್ಲಿ ನೆಗೋಷಿಯಲ್ ಮಾಡಿಕೊಡ್ತೀವಿ. 2011 ಮಾಡೆಲ್, ಸಿಂಗಲ್ ಓನರ್, ಅನ್ಟಚ್, ನಾನ್ ಟ್ಯಾಂಪರ್ಡ್, ಒರಿಜಿನಲ್ ಪೇಂಟ್, ಯಾವುದು ರಿಪ್ಲೇಸ್ಮೆಂಟ್, ಆಕ್ಸಿಡೆಂಟ್ ಇಲ್ಲ. ನಾವು ಕೂಡ ಎಲ್ಲ ನಿಮಗೆ ಒರಿಜಿನಲ್ ಕಾರ್ಸ್ ಮಾತ್ರ ನಿಮಗೆ ಸಿಗುತ್ತೆ.